ಎಲ್ರಿಗೂ ನಮಸ್ಕಾರ. ಈ ದೊಡ್ಡ ಜನಸಾಗರ ನೋಡಿ ನಾನು ಅನ್ಕೋತೀನಿ, ಪ್ರಮಾಣವಾಗಿ ಹೇಳ್ತಿದ್ದೀನಿ, ಯಾವ ಜನ್ಮದ ಪುಣ್ಯ ನಮ್ದು, ಯಾವ ಜನ್ಮದ ಪುಣ್ಯ ನಮ್ದು. ಇಷ್ಟು ಪುಣ್ಯಾತ್ಮರನ್ನೆಲ್ಲ ಒಂದ್ ಕಡೆ ಸೇರಿಸ್ಕೊಂಡು ನಗಿಸ್ತೀವಲ್ಲ, ಅಳಸಕ್ ಬಹಳಷ್ಟು ಜನ ಇರ್ತಾರೆ, ನಾವು ನಗಿಸ್ತಿದೀವಲ್ಲ, ನೀವು ನಗ್ತಿದ್ದೀರಲ್ಲ, ಯಾವ ಪುಣ್ಯ ಇದು ನಮ್ದು. ದಾರಿಲಿ ಹೋಗುವಾಗ ಕೆಲವ್ರನ್ನ ಮಾತಾಡ್ಸ್ ನೋಡಿ, ಏನ್ ಸರ್ ಚೆನ್ನಾಗಿದ್ದೀರಾ ಅನ್ನಿ, ಹಂಗಂದ ತಕ್ಷಣ ಸಿಗೋದೊಂದು ಐದೋ ಹತ್ತೋ ಸೆಕೆಂಡ್ ಅಪ್ಪ ಚೆನ್ನಾಗಿದ್ದೀನಿ ಸರ್ ಅನ್ಬೇಕು ಅನ್ಬೇಕು. ಮನುಷ್ಯ ಹಂಗನ್ಬೇಕು, ಯಾಕಂದ್ರೆ ನಮ್ ಕಷ್ಟ ನೂರೆಂಟು ಇರ್ತವೆ, ಆದ್ರೆ ಇನ್ನೊಬ್ಬನಿಗೆ ಯಾಕಂದ್ರೆ ಟ್ರಾನ್ಸ್ಫರ್ ಮಾಡ್ಬೇಕು. ಚೆನ್ನಾಗಿದ್ದೀವಿ ಅನ್ಬೇಕು, ಕೆಲವ್ರು ಅನ್ನಲ್ಲ, ಅಯ್ಯೋ ಏನ್ ಚಂದಾರಿ ಅಂತ. ಅರೆ ಸಿಕ್ಕಿರೋದೇ ಹತ್ತು ಸೆಕೆಂಡ್, ಅವ್ನ ಮನೆ ಹಾಳಾಗ ಚೆನ್ನಾಗಿದ್ದೀನಿ ಅಂತ ಹೋಗ್ಬಿಟ್ರೆ ಏನ್ ಕೇಳ್ಕೊತಾನೆ, ಅನ್ನಕ್ಕೆ ಇಷ್ಟ ಇರಲ್ಲ ಕೆಲವರು. ಇನ್ ಕೆಲವರು ಇರ್ತಾರೆ ಇಂಥದ್ದೊಂದು ದೊಡ್ಡ ಸಭೆನಲ್ಲಿ ಕೂತಿರ್ತಾರೆ, ದಯಾನಂದ್ ಅಂತವರು ಪರ್ಫಾರ್ಮ್ ಮಾಡ್ತಾರೆ, ವೆಂಕಟಾದ್ರಿ ಹಾಡ್ತಾರೆ, ನಮ್ಮ ಪ್ರಾಣೇಶ್ ಅಲ್ಲಿಂದ ಬಂದಿದ್ದಾರೆ ಮಾತಾಡ್ತಾರೆ, ಇಡೀ ಸಭೆ ನಗ್ತಾ ಇರುತ್ತೆ. ಒಂದ್ ಏಳೆಂಟು ಜನ ಇರ್ತಾರೆ ಪುಣ್ಯಾತ್ಮರು, ಒಂದ್ ಗೆರೆ ಅಳ್ಳಾಡಲ್ಲ ಮುಖದಲ್ಲಿ, ಬಂದಾಗ ಹೆಂಗಿರ್ತಾರೆ ಹೋಗುವಾಗ್ಲೂ ಹಂಗೆ ಎದ್ದೈತಾರೆ. ನಾವ್ ಇವ್ರನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ಸ್ ಅಂತ ಕರೆಯೋದು, ಅದು ಫ್ಯಾಕ್ಟ್ರಿಯಿಂದ ಬಂದಾಗ್ಲೇ ಹಂಗ್ ಬಂದಿರ್ತದೆ, ಈಗ ರಿಪೇರಿ ಮಾಡಕ್ಕಾಗಲ್ಲ, ಮಧ್ಯದಲ್ಲಿ ರಿಪೇರಿ ಆದವನ್ ರಿಪೇರಿ ಮಾಡ್ಬೋದು ಏನಾದ್ರು ಕೆಟ್ಟೋಗ್ಬಿಟ್ರೆ, ಆದ್ರೆ ಬರ್ತಾನೆ ಹಂಗ್ ಬಂದ್ರೆ ಸ್ವಲ್ಪ ಕಷ್ಟ ರಿಪೇರಿ ಮಾಡೋದು. ಮ್ಯಾಥ್ಯೂ ಅರ್ನಾಲ್ಡ್ ಅಂತ ಒಬ್ಬ ಬಹಳ ದೊಡ್ಡ ವಿದ್ವಾಂಸ ಒಂದ್ ಮಾತು ಹೇಳಿದಾನೆ, ಮನೆಯಿಂದ ಹೊರಗ್ ಬರೋದಕ್ ಮುಂಚೆ ಕನ್ನಡಿಯಲ್ಲಿ ಒಂದ್ಸಲ ನಿನ್ ಮುಖ ನೋಡ್ಕೋ, ಇಫ್ ಯು ಫೀಲ್ ದಟ್ ಯುವರ್ ಫೇಸ್ ಇಸ್ ಪ್ರೆಸೆಂಟಬಲ್ ಆನ್ ಸ್ಟ್ರೀಟ್ಸ್ ಕಮ್ ಔಟ್ ಆಫ್ ದ ಹೌಸ್, ಅದರ್ವೈಸ್ ಬೆಟರ್ ಯು ಸ್ಟೇ ಬ್ಯಾಕ್ ಅಟ್ ಹೋಮ್ ಅಂತ. ಮನೆಯಿಂದ ಹೊರಗ್ ಬರಕ್ ಮುಂಚೆ ನೋಡಿದ್ರ ಕೆಲವರು ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಮಾತ್ರ ಚಪ್ಪಳೆ ಹೊಡಿಯೋದು ಬೆಂಗಳೂರಲ್ಲಿ, ಮನೆಯಿಂದ ಹೊರಗ್ ಬರೋದಕ್ಕೆ ಮುಂಚೆ ಕನ್ನಡಿಲಿ ಒಂದ್ಸಲ ನಿನ್ ಮುಖ ನೋಡ್ಕೋ, ಹೊರಗಡೆ ತೋರಿಸುವಷ್ಟು ಚೆನ್ನಾಗಿದ್ರೆ ನಿನ್ ಮುಖ ಹೊರಗ್ ಬಾ, ಇಲ್ದೇ ಇದ್ರೆ ಪ್ರಪಂಚ ಸಂತೋಷವಾಗಿರೋಕ್ಕಿದೆ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋ ಜನ ಸಂತೋಷವಾಗಿರ್ಲಿ, ನಿನ್ ದುಃಖ ನೀ ಯಾಕೆ ಪ್ರಪಂಚಕ್ಕೆಲ್ಲ ಹಂಚಿಕೊಂಡು ಹೋಗ್ತೀಯ ಅಂತ. ಬಹಳ ದೊಡ್ಡ ತಾತ್ವಿಕನ ಮಾತದ. ನಮ್ಮಲ್ಲಿ ಕೆಲವ್ರು ಇರ್ತಾರೆ ನಮ್ಮ ಸ್ನೇಹಿತರ ವಲಯದಲ್ಲಿ ಇದಾರಂತ, ಯಾವ್ದೋ ಒಂದ್ ಚಿಂತೆ ಇಟ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾರಪ್ಪ, ಅವ್ರಿಗೇನು ಇರಲ್ಲ ಅಂತ ತಲೆ ಹೋಗೋದೇನು ಇರಲ್ಲ, ಯಾವ್ದಾದ್ರೂ ಒಂದ್ ಚಿಂತೆ ಇಟ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾರೆ. ನಮ್ಮ ಹತ್ರ ಒಂದು ಗೂಬೆ ಇದೆ ಆ ತರದ, ಬೇಜಾರು ಮಾಡ್ಕೊಂಡು ಕೂತಿದ್ದ, ನಾನು ಯಾಕ್ರಿ ಹಿಂಗ್ ಕೂತಿದ್ದೀರಾ, ಹೋಗಿ ಸರ್ ಏನ್ ಪ್ರಪಂಚನ ಇದು ಅಂದ. ನಾನು ಸುಮ್ಮನೆ ದಯವಿಟ್ಟು ಹೇಳ್ಬಿಡಿ, ನಿಮ್ ನಮಗೂ ಏನು ಟೆನ್ಷನ್ ಹುಟ್ಟಿಸ್ಬೇಡಿ, ನೀವು ಏನಾಗಿದೆ ಹೇಳಿ, ನಾ ಹೇಳ್ತೀನಿ ಏನ್ ಪ್ರಪಂಚ ಸರ್ ಇದು, ರೀ ಸ್ವಾಮಿ ಹೇಳ ಸಾಯ್ರಿ ಅದೇನು, ನಮಗ್ ಸುಮ್ಮನೆ ಏನೇನೋ ಅನ್ಸುತ್ತಪ್ಪ, ದಯವಿಟ್ಟು ಹೇಳಿ ಅದೇನು. ಅಲ್ಲ ಬಡ್ಡಿ ಮಗ ಬುಷ್ ತಿರ್ಗಾ ಎಲೆಕ್ಷನ್ ಗೆದ್ಬಿಟ್ಟಲ್ಲ ಸರ್, ಅಮೆರಿಕಾದಲ್ಲಿ ಬುಷ್ ಎಲೆಕ್ಷನ್ ನಿಂತ್ಕೊಂಡು ಗೆದ್ರೆ ಇವನ್ ಮಲ್ಲೇಶ್ವರಮ್ಮ ಕೂತ್ಕೊಂಡು ಬಾಯ್ಬಿಡ್ಕಂತಾನೆ. ನಾನು ಹೇಳೋದು ಇವರೆಲ್ಲ ಊರು ಉದ್ಧಾರ ಮಾಡಲ್ಲ, ಸುತ್ತಮುತ್ತ ಇರೋ ಮನೆಗೆಲ್ಲ ಟೆನ್ಷನ್ ಹುಟ್ಟಿಸ್ಬಿಡ್ತಾರೆ ಇವರು. ನಾವು ಇವನ್ನೇ ಕರ್ಕೊಂಡು ಒಂದ್ಸಲ ಜೋಗ್ ಫಾಲ್ಸ್ ನೋಡಕ್ ಹೋಗಿದ್ವಿ, ಈ ಸಲ ಚೆನ್ನಾಗಿ ಮಳೆ ಆಗಿತ್ತಲ್ಲ, ಜೋರಾಗಿ ಜಲಪಾತ ಧಮ ಧಮ ಅಂತ ಧುಮುಕ್ತಾ ಇದೆ ನೋಡುವ ಅಂತ, ಅಲ್ಲಿ ತನಕ ರಾತ್ರಿ ಎಲ್ಲ ಪ್ರಯಾಣ ಮಾಡ್ಕೊಂಡು ಹೋಗಿದ್ದೀವಿ ಕಷ್ಟಪಟ್ಕೊಂಡು, ಅಲ್ಲಿ ಹೋಗಿ ನೋಡುವಾಗ ಆ ಕಡೆಗೆ ತಿರ್ಕೊಂಡು ನಿಂತವನು, ಅಯ್ಯ ಗೂಬೆ ಇದನ್ನ ನೋಡಕ್ಕೆ ಅಲ್ವಾ ರಾತ್ರಿ ಎಲ್ಲ ಬಂದಿದ್ದು, ಅಲ್ಲ ರೀ ಜೋಗ ಜಲಪಾತ ನೋಡ್ರಿ ಅದೇನು ಸೌಂದರ್ಯ ಅಲ್ವಾ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡೆ ಸಾಯೋ ತನಕ ಸಂಸಾರದಲ್ಲಿ ಗಂಡ ಗುಂಡಿ, ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗಾದ ಗುಂಡಿ ಅಂತ ಕವಿಗೆ ಆ ಕ್ಷಣ ಹಂಗ ಅನ್ಸ್ಬಿಟ್ಟಿರುತ್ತೆ, ನೋಡ್ಬೇಕಿದ್ನ ಬದುಕದಲ್ಲಿ ಒಂದ್ಸಲ ನೋಡ್ಬಿಡ್ಬೇಕ್ರಿ ನೋಡ್ರಿ ಅಂದ್ರೆ ಅವನ್ ಆ ಕಡೆಗೆ ತಿರ್ಕೊಂಡು ನೀರ್ ಬೀಳವಾಗ ಹಂಗೆ ಆಗದು ಅದೇನ್ ನೋಡ್ತೀರಾ. ನಾವು ಮೇಲಿನ ತಳ್ಳಿಬಿಡ್ಬೋದಾಗಿತ್ತು ಅವನ್ನ ಯಾಕಿರ್ಬೇಕು ಹೇಳಿ ಇಂಥವ್ರೆಲ್ಲ, ಆದ್ರೆ ಕೊಲೆ ಅಪರಾಧ ನಮ್ಮನ್ ಜೈಲಿಗೆ ಹಾಕ್ಬಿಡ್ತಾರೆ ಏನ್ ಸುಮ್ಮನೆ ಆಗ್ಬಿಟ್ವು ಅಷ್ಟೇ, ಪಾಪ ಇನ್ಯಾರ್ಯಾರಿಗೂ ಆಗೋ ಟೆನ್ಷನ್ ತಪ್ಪಿಸ್ಬೋದಾಗಿತ್ತು. ನಾವು ಸೋಮನಾಥ್ಪುರ ಕರ್ಕೊಂಡು ಹೋಗಿದ್ದೀವಿ ಒಂದ್ಸಲ, ಅಲ್ಲಿ ನೋಡ್ಬೇಕು ಆನೆಗಳನ್ನ ಕೆತ್ತಿದ್ದಾರೆ ದೇವಾಲಯದ ಕೆಳಗೆ, ಆನೆಗಳನ್ನ ಕೆತ್ತಿದ್ದಾರೆ, ಆನೆಗಳ ಸಾಲಿದೆ ಅದ್ಭುತ. ಏನಂದ್ರೆ ಸಾವಿರಾರು ಆನೆಗಳಿರ್ಬಹುದು, ಅರ್ಧ ಅಡಿ ಅಗಲ ಅರ್ಧ ಅಡಿ ಎತ್ತರ ಇರೋ ಆನೆಗಳು, ಒಂದ್ ಆನೆ ತರ ಇನ್ನೊಂದು ಆನೆ ಕೆತ್ತಿಲ್ಲ ಒಂದು ಪುಣ್ಯಾತ್ಮ, ಎಲ್ಲ ಆನೆಗಳು ಬೇರೆ ಬೇರೆ ತರ ಇವೆ. ಕಲ್ಲಿನಲ್ಲಿ ಎಂಥ ಅದ್ಭುತವಾದ ಶಿಲ್ಪ ಮೂಡಿಸಿದಾನೆ ಅಂದ್ರೆ, ಒಂದ್ ಆನೆ ಸ್ವಲ್ಪ ಕೊರಳು ಈ ಕಡೆ ತಿರುಗಿಸ್ಕೊಂಡಿದ್ರೆ ಆ ಕೊರಳು ತಿರುಗಿಸಿದ ಭಾಗದಲ್ಲಿ ಬರುವಂತ ಸಣ್ಣ ನಿರಿಗೆಗಳನ್ನ ಕಲ್ಲಿನಲ್ಲಿ ಚಿತ್ರಿಸ್ತಾನೆ ಪುಣ್ಯಾತ್ಮ. ನನಗೆ ಆವಾಗ ಧನ್ಯತೆಯ ಭಾವ ಬಂತು, ಇಂಥ ಮಹಾನ್ ಕಲಾವಿದ ಇಂಥ ಅದ್ಭುತವಾದ ಕಲಾಕೃತಿ ನಿರ್ಮಾಣ ಮಾಡಿರೋನು ಕೆಳಗಡೆ
ತನ್ನ ಹೆಸರು ಹಾಕೊಂಡಿಲ್ಲ, ತನ್ನ ಹೆಸರು ಹಾಕೊಂಡಿಲ್ಲ. ಯಾರೋ ಜನ ನೋಡಿ ಸಂತೋಷ ಪಡ್ತಾರೆ, ನನ್ನ ಬದುಕು ಧನ್ಯವಾಯ್ತು ಅಂತ ಎಲ್ಲೋ ಸತ್ತೋಗ್ಬಿಟ್ಟ ಅವನು. ಆದ್ರೆ ನಾಗರಿಕರು ನಾವೆಂತ ಅಯೋಗ್ಯರಿರ್ತೀವಿ ಅಂದ್ರೆ, ಅವನ ಯಾರೋ ಒಬ್ಬ ಹುಡುಗ ಒಂದು ಹುಡುಗಿ ಕೂರಿಸ್ಕೊಂಡು ಹೋಗಿರ್ತಾನೆ ಮೋಟರ್ ಬೈಕ್ ಅಲ್ಲಿ, ಬರುವಾಗ ಅವನ ಹೆಸರು ಬರ್ಬಿಟ್ಟು ಬರ್ತಾನೆ. ಅವನ್ ಬಂದಿದ್ದೀನಲ್ಲ ಅದಕ್ಕೆ ಬರೀ ಹೆಸರ ಬರೀತಾನೆ, ಬರ್ದು ಮಧ್ಯದಲ್ಲಿ ಒಂದು ಬಾಣ ಸಿಕ್ಕಾಕ್ಬಿಟ್ಟು ಬಂದ್ಬಿಡ್ತಾನೆ. ಎಂಥ ಅಯೋಗ್ಯರಿರ್ತೀವಿ, ನಮ್ಮ ಹೆಸರು ಉಳಿದು ಬಿಡ್ಬೇಕು ಅಲ್ಲಿ. ಇವನ್ ಬಂದೋಗಿದ್ದಾನಲ್ಲ ಇವನ್ ಹೆಸರು ಉಳಿಬೇಕು. ಕೆತ್ತಿದ ಶಿಲ್ಪಿನೇ ಅವನ ಹೆಸರು ಉಳಿಸ್ಲಿಲ್ಲ, ಸುಮ್ಮನೆ ಇದನ್ನೆಲ್ಲ ಮಾತಾಡ್ತಾ ಅವನಿದ್ದ ನಮ್ಮ ಸ್ನೇಹಿತ. ನೋಡ್ರಿ ಆನೆ ಅದೇನ್ ಚೆನ್ನಾಗಿ ಕೆತ್ತಿದಾನ್ರಿ ಪುಣ್ಯಾತ್ಮ ಅಂದ್ರೆ ಅವನು. ನೀವು ಬೇಲೂರು ಹಳೆ ಬಿಟ್ಟು ನೋಡ್ಬೇಕು, ಅಲ್ಲಿ ಇನ್ನೂ ಚೆನ್ನಾಗಿದೆ. ಅಲ್ಲ ಸೋಮನಾಥಪುರಕ್ಕೆ ಬಂದ ಅವ್ನು ಇಲ್ಲಿ ಖುಷಿ ಪಡೋದು ಬೇಡವ, ಅವನು ಇಲ್ಲಿ ನಿಂತ್ಕೊಂಡು ಬೇಲೂರು ಹಳೆ ಬಿಡು ಅಂತಾನೆ. ಆ ಬೇಲೂರು ಹಳೆ ಬಿಡು ಕರ್ಕೊಂಡೋಗಿ ಇನ್ನೊಂದೂರು ಹೇಳ್ತಾನೆ. ನೀವಿರುವ ಕಡೆ ಸಿಗುವ ಎಲ್ಲ ಸಂತೋಷಗಳನ್ನ ಅನುಭವಿಸ್ಬಿಡ್ಬೇಕು. ನಮ್ಮ ಬದುಕಿನಲ್ಲಿ ಎಲ್ಲೆಲ್ಲೋ ಸಂತೋಷಗಳು ಸಿಗ್ತಿರ್ತಾವ ಅನುಭವಿಸ್ಬಿಡ್ಬೇಕು. ಬಾಲ್ಯದಿಂದ ಸಂತೋಷ ದಂಡಿ ದಂಡಿಯಾಗಿ ನಮ್ಮ ಎದುರಿಗೆ ಬರುತ್ತೆ. ನಮ್ಗೆ ಅನುಭವಿಸೋ ಮನಸ್ಸು ಇರೋದಿಲ್ಲ, ಹೃದಯ ಇರೋದಿಲ್ಲ, ಆಟ ಆತರದೊಂದು ಟ್ರೈನಿಂಗ್ ಇರೋದಿಲ್ಲ. ಅಪ್ಪ ಅಮ್ಮ ಕೇಳಿ ಮಗನಿಗೆ ನೀವು ಉದ್ದಾರ ಆಗಲ್ಲ ಕಣಲೆ ಅಂತ ಬೆಳಗಿನ ಶುರು ಮಾಡಿದ್ರು. ನನ್ನ ಮಗನೇ ನೀ ಎಲ್ಲಿ ಉದ್ದಾರ ಆಯ್ತೀಯ, ನೀನು ಉದ್ದಾರ ಆಗಲ್ಲ ಬಿಡು ಅಂತ ಬೆಳಗ್ಗಿಂತ ಅವನಿಗೆ ಅನ್ಸಕ್ ಶುರು ಆಗಿರುತ್ತೆ. ಇಲ್ಲ ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ನಾವು ಉದ್ದಾರ ಆಗಲ್ಲ, ಆಗ ಅನ್ಸಕ್ ಶುರು ಆಗಿರುತ್ತೆ. ಬದುಕಿನ ಬಗ್ಗೆ ಒಂದು ಪಾಸಿಟಿವ್ ಅಪ್ರೋಚ್ ಅನ್ನ ಮಕ್ಕಳಿಗೆ ಕೊಡೋದಕ್ಕೆ ಸಾಧ್ಯ ಆಗಲ್ವ? ನಾವು ಜಗತ್ತಲ್ಲಿ ಬೇಕಾದಷ್ಟು ಸಂತೋಷ ಇದೆ ಅಂತ ಹೇಳಕ್ ಆಗಲ್ವ? ಕುವೆಂಪು ಅವ್ರದ್ದು ಒಂದು ಹಾಡಿದೆ, ಆನಂದಮಯ ಈ ಜಗ ಹೃದಯ ಏತಕ್ಕೆ ಭಯ ಮಾಡೋ, ಏತಕ್ಕೆ ಭಯ ಮಾಡೋ. ಜಗತ್ತು ಆನಂದಮಯವಾದ ಜಗತ್ತಿದೆ, ಎಷ್ಟೊಂದು ಸಂತೋಷ ಇದೆ ಜಗತ್ತಲ್ಲಿ. ಗಂಭೀರವಾಗಿ ಹೇಳ್ತಿದ್ದೀನಿ, ಸುನಾಮಿ ಆಗಿ ಲಕ್ಷಾಂತರ ಜನ ಸತ್ರು, ಇವತ್ತು ಅಳತಾ ಕೂತಿದಾರ ಜನ ಅಲ್ಲಿ. ಇವತ್ತೊಂದು ಕ್ಷಣ ನಗ್ತಾರಲ್ವ, ಬದುಕಿನ ಆಕರ್ಷಣೆ ಎಷ್ಟು ದೊಡ್ಡದು ಅಂತ. ಲಕ್ಷಾಂತರ ಸಾವುಗಳಾಗಿ ಒಂದು ವರ್ಷ ಕಳೆದಿದೆ, ಒಂದು ವರ್ಷಕ್ಕೆ ಜನ ಮತ್ತೆ ನಗೋಕ್ ಶುರು ಮಾಡ್ತಾರೆ. ಬದುಕಿನ ಆಕರ್ಷಣೆಗಳು ಬಹಳ ದೊಡ್ಡವು. ಅಲ್ಲಿರೋರೇ ಒಂದು ಕ್ಷಣ ನಗ್ತಾರೆ ಅಂದ್ರೆ ನಮ್ಗೇನ್ ದಾಡಿ ನಗಕ್ಕೆ ಅಂತ, ಏನೂ ತೊಂದರೆ ಇಲ್ಲದೆ ಇರೋರು ನಗಕ್ಕೇನ್ ದಾಡಿ ಅಂತ ಕೇಳಿ ಸಂತೋಷ ಆಗಿ ನಗ್ ನಗ್ತಾ ಇರ್ಬೇಕಾದ್ರೆ ನಿನ್ಗೇನಪ್ಪ ಹೇಳ್ತೀಯ ನಗ್ಕೊಂಡಿರ್ಬೇಕು ಅಂತ. ನಮಗ್ ತಾನೆ, ಇವನಿಗೂ ಏನೂ ಇರಲ್ಲ. ನಾನು ಮಂಡ್ಯದಲ್ಲಿ ಯಾವಾಗ್ಲೂ ಒಂದ್ಸಲ ಭಾಷಣ ಮಾಡ್ತಾ ಇದ್ದೆ, ನಗ್ ನಗ್ತಾ ಇರ್ಬೇಕು ಮನುಷ್ಯ ಅಂದ್ಮೇಲೆ ಅಂತ. ಅದ ಯಾರೋ ಒಬ್ಳು ಮುದುಕಿ ಎದ್ಲು, ಹೂನಪ್ಪ ನೀ ಹೇಳ್ಬೋದು ಹೇಳು. ಅಲ್ಲಮ್ಮ ನೀನು ಹೇಳ್ಬೋದು, ನಾನೊಬ್ಬನೇ ಯಾಕೆ ಹೇಳ್ಬೇಕು, ನೀನು ಹೇಳ್ಬೋದು. ಅಲ್ಲ ನೀ ಹೇಳ್ಬೋದು ಹೇಳು, ನಾ ಹೇಳಕ್ಕಾಗೋದಿಲ್ಲ. ಅಲ್ಲಮ್ಮ ಮನುಷ್ಯ ಅಂತ ಹುಟ್ಟಿದ ಮೇಲೆ ನಗ್ನಗ್ತಾ ಇರಬಾರ್ದ ಅಂದೆ ನಾನು. ಹೂನಪ್ಪ ನಿನ್ನಂಗೆ ತಿಂಗಳು ತಿಂಗಳು ಸಂಬಳ ಬಂದ್ರೆ ನಾನು ನಗ್ಬೋದು, ನಿನಗೇನಂತೆ ನನ್ನ ಕಷ್ಟ ನಿನಗೇನು ಗೊತ್ತಾಯ್ತದೆ. ಆ ಮುದುಕಿಗೆ ಹೇಳ್ದೆ ನಾನು, ಬೇಜಾರು ಮಾಡ್ಕೋಬೇಡ ಮುದುಕಮ್ಮ, ಜೋಪಡಿನಲ್ಲಿ ಮಲಗಿರೋರು ಕೂಡ ಒಂದ್ ಕ್ಷಣ ನಗ್ತಾ ಕೂತಿರ್ತಾರೆ, ಅವರೇನ್ ಬಾಯ್ ಬಡ್ಕಂತ ಕೂತಿರಲ್ಲ. ದೊಡ್ಡ ಬಂಗ್ಲೆಯಲ್ಲಿರೋರು ನಿದ್ದೆ ಬರದೆ ಒದ್ದಾಡ್ತಿರ್ತಾರೆ. ಮನುಷ್ಯ ಬದುಕನ್ನ ಹೇಗ್ ನೋಡ್ತಾನೆ, ಹೇಗ್ ಸ್ವೀಕರಿಸ್ತಾನೆ ಅನ್ನೋದ್ರ ಮೇಲೆ ಅವನ್ ಹ್ಯಾಕ್ ಬದುಕ್ತಾರೆ ಅನ್ನೋದು ನಿರ್ಧಾರ ಆಗುತ್ತೆ. ಆದ್ರೆ ನಾನು ನಗ್ನಗ್ತಾ ಇದ್ಬಿಡ್ಬೇಕು ಸಂತೋಷವಾಗಿ. ಬದುಕಿನಲ್ಲಿ ಅಮೃತ ಮುಹೂರ್ತಗಳು ಬಂದು ಹೋಗ್ತಾ ಇರ್ತವೆ, ಅಲ್ಲಿ ಸಿಕ್ಕಿದಾಗ ಹಿಡಿದು ಅನುಭವಿಸ್ಬಿಡ್ಬೇಕು. ಬೆಂಗಳೂರಿನಲ್ಲಿ ಒಂದು ಹಾಸ್ಯಗೋಷ್ಠಿ, ನಮ್ಮ ನರಸಿಂಹಮೂರ್ತಿ ಅವ್ರು ಮಾತಾಡ್ತಾ ಇದ್ದಾರೆ. ನಾನು ಬಹಳಷ್ಟು ಸಲ ಹೇಳ್ತೀನಿ, ನಗಿಸುವವನಿಗೆ ಒಂದು ಸ್ವಚ್ಛವಾದ ಹೃದಯ ಇರ್ಬೇಕು. ಯಾರ ಬಗ್ಗೆನು ಕಿಚ್ಚಿಟ್ಟುಕೊಳ್ಳದೆ ನಗಿಸಿದ್ರೆ ಜನ ಹೃದಯ ತುಂಬಿ ನಕ್ಕಾರ. ನಾನು ಬಹಳ ಸಲ ನೋಡೋದು, ನರಸಿಂಹಮೂರ್ತಿ ಅವ್ರು ನೋಡಿದಾಗೆಲ್ಲ, ದಯಾನಂದ್ ನೋಡಿದಾಗೆಲ್ಲ, ಇಷ್ಟು ದೊಡ್ಡ ಜನ ಇಂಥ ಮಗು ಹೃದಯ ಮಡ್ಕೊಂಡಿದಾರಲ್ಲ ಅಂತ. ಸರಿ, ನಾವು ಹೀಗೆ ಹೇಳ್ಕೊಂಡು ಹೋಗ್ತಾ ಇರ್ತೀವಿ, ಜನ ನಗ್ಬೇಕು ನಗ್ಬೇಕು ಅಂತ. ನರಸಿಂಹಮೂರ್ತಿ ಅವ್ರು ಮಾತಾಡ್ತಾ ಇದ್ದಾಗ ಅವ್ನ ಯಾರೊಬ್ಬ ಸಿಕ್ಕಾಪಟ್ಟೆ ನಗ್ತಾ ಇದ್ದಾರೆ, ನನ್ಗೆ ಬಹಳ ಸಂತೋಷ ಆಯ್ತು, ಹೋಗುವಾಗ ಪುಣ್ಯಾತ್ಮನ್ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ. ಚೆನ್ನಾಗಿ ನಗ್ತಾ ಇದ್ರಿ ನೀನು. ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ, ಯಾರಾದ್ರೂ ಚೆನ್ನಾಗಿ ನಗೋ ಮುಖಗಳು ಕಂಡ್ಬಿಟ್ರೆ ಕಷ್ಟಪಟ್ಟು ಅವ್ರನ್ನೆಲ್ಲರೂ ಹುಡುಕಿ ಚೆನ್ನಾಗಿ ನಗ್ರಿ, ನಮ್ಮ ಮರ್ಯಾದೆ ಉಳಿಸಿದ್ರಿ ಅಂತ ಹೇಳ್ಬಿಟ್ಟು ಹೋಗ್ತೀವಿ. ಹಂಗೆ ಹೇಳುವ ಅಂತ ಅವನ್ ಹೇಳಿದ್ರೆ ಅವನು, ಅಯ್ಯೋ ಹೋಗಿ ಸರ್ ನಿಮ್ಗೇನು ಅಂತ. ನಾನು ಅಷ್ಟೊಂದು ನಗ್ತಾ ಇದ್ದಲ್ಲ ಪುಣ್ಯಾತ್ಮ, ಇಲ್ಲಿ ಯಾಕೆ ನನ್ ಬೈತೀಯ ಅಂದ್ರೆ, ಇವತ್ತು ಸಿಕ್ಕಾಪಟ್ಟೆ ನಗಿಸ್ಬಿಟ್ಟಿದ್ರಿ, ನಾಳೆಗೆ ಏನಾರು ಆಗ್ಬಿಟ್ರೆ ಅಂತ. ನಾನು ಏನೂ ಆಗಲ್ಲಪ್ಪ, ಅಥವಾ ಏನಾದ್ರೂ ಆಗತ್ತೆ ಅಂತ ಇಟ್ಕೋ, ನಾನು ನಗಿಸಿದ್ರಿಂದ ಏನೂ ಚೇಂಜ್ ಆಗಲ್ಲ. ಬಸವಣ್ಣವ್ರದ್ದು ಒಂದು ವಚನ ಇದೆ, ಬಾರದು ಬಪ್ಪದು, ಬಪ್ಪದು ತಪ್ಪದು. ಬರೋದಿಲ್ಲ ಅಂದ್ರೆ ಬರೋದಿಲ್ಲ, ಬರುತ್ತೆ ಅಂದ್ರೆ ನಾನು ತಪ್ಪೋದಿಲ್ಲ. ಯಾವತ್ತೋ ಕಷ್ಟ ಬರುತ್ತೆ ಅಂತ ಇವತ್ತು ಯಾಕೆ ಬೇಜಾರು ಮಾಡ್ಕೋತೀಯ? ದೊಡ್ಡವ್ರು ಹೇಳಿದ್ದಾರೆ, ಎಲ್ಲೋ ಹಳ್ಳ ಸಿಗುತ್ತೆ ಅಂತ ಇಲ್ಲೇ ಪಂಚೆ ಎತ್ತಬಾರ್ದಪ್ಪ. ಹಳ್ಳ ಸಿಕ್ಕಿದಾಗ ಪಂಚೆ ಎತ್ಬೇಕು, ಬಿಟ್ಬಿಡ್ಬೇಕು. ಸುಮ್ಮನೆ ಬೀದಿಲೆಲ್ಲ ಪಂಚೆ ಎತ್ಕೊಂಡು ಓಡಾಡ್ಬೇಕು, ಯಾಕೆ ಅಂದ್ರೆ ಹಳ್ಳ ಸಿಕ್ಕರೆ ಎತ್ಬೇಕು, ಅದಕ್ಕೆ ಇಲ್ಲೇ ಎತ್ಕೊಂಡಿದ್ದೀನಿ. ಸೊ ದುಃಖ ಬಂದಾಗ, ಮನೆಯಲ್ಲಿ ಏನೋ ಸಂಕಟ ಆದಾಗ, ಸಾವಾದಾಗ, ನೋವಾದಾಗ ಒಂದ್ ಕ್ಷಣ ಹತ್ಕೋಬೇಕು, ಆಮೇಲೆ ಸಂತೋಷವಾಗಿರ್ಬೇಕು. ಕಷ್ಟ ಬಂದ್ರೆ ಅದಕ್ಕೆ ಈಗಲೇ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಹಲೋ,